ವೆಲ್ಕಮ್ ಬ್ಯಾಕ್. ಮರ್ಯಾದಾ ಪುರುಷೋತ್ತಮರ ಮಹೋನ್ನತ ಮಹೋತ್ಸವ, ಹಳ್ಳಿ ಹಳ್ಳಿಯಲ್ಲೂ ರಾಮಜಪ, ಅಯೋಧ್ಯಾ ಯಾತ್ರೆ, ಕರ್ನಾಟಕದ ನಂಟು ನಮನ. ನ್ಯೂಸ್ 18 ನಲ್ಲಿ ಸರಣಿ ವರದಿಗಳು, ಎಲ್ಲೆಲ್ಲೂ ರಾಮ. ನ್ಯೂಸ್ 18 ವಿಶೇಷ. ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ದೈವ ಪ್ರಭು ಶ್ರೀರಾಮ. ಶ್ರೀರಾಮನಿಗೂ ಗದಗ ಜಿಲ್ಲೆಗೂ ಅವಿನಾಭಾವ ಸಂಬಂಧವಿದೆ. ಗದಗ ತಾಲೂಕಿನ ಬೆಳತಡಿ ಗ್ರಾಮದಲ್ಲಿ ಶ್ರೀರಾಮ ಹಾಗೂ ಲಕ್ಷ್ಮಣ ವಾಸ್ತವ್ಯ ಹೂಡಿದ್ರು. ಅದರ ಸ್ಮರಣೆ ಹಾಗೆಯೇ ಉಳಿದಿದೆ. ಗದಗ ತಾಲೂಕಿನ ಬೆಳತಡಿ ಗ್ರಾಮದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತಾದೇವಿ ಹಾಗೂ ಹನುಮಾನ್ ಮೂರ್ತಿಗಳ ಪ್ರತಿಷ್ಠಾಪನೆಯಾಗಿದೆ. ಗದಗ ಮಾರ್ಗವಾಗಿ ಬೈರಾಪುರ ಕಿಷ್ಕಿಂದೆಗೆ ಹೋದ್ರು ಎನ್ನುವ ಐತಿಹ್ಯವಿದೆ. ಬೆಳತಡಿ ಗ್ರಾಮ ಆಗ ದಟ್ಟ ಅರಣ್ಯ ಪ್ರದೇಶ. ಬ್ರಹ್ಮ ಚೈತನ್ಯ ಮಹಾರಾಜರು ತ್ರಿಕಾಲ ಜ್ಞಾನವನ್ನು ಹೊಂದಿದ್ದು ಇಲ್ಲೊಂದು ಭವ್ಯವಾದ ಶ್ರೀರಾಮನ ಮಂದಿರ ನಿರ್ಮಾಣ ಮಾಡಬೇಕು ಎಂದು ಸಂಕಲ್ಪ ಮಾಡಿದ್ರು. ಜೈಪುರದಿಂದ ಅಮೃತ ಶಿಲೆಯಿಂದ ಕೆತ್ತನೆ ಮಾಡಿದ್ದ ಶ್ರೀರಾಮ, ಲಕ್ಷ್ಮಣ, ಸೀತಾದೇವಿ ಹಾಗೂ ಹನುಮಾನ್ ಮೂರ್ತಿಗಳನ್ನು ತಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಜಾಗ ನೋಡಿದ್ರಂತ ಬ್ರಹ್ಮ ಚೈತನ್ಯ ಮಹಾರಾಜರು, ಈ ಜಾಗ ನೋಡಿ ಇಲ್ಲ, ಈ ಜಗದೊಳಗೆ ರಾಮದೇವರು ಇಲ್ಲಿ ಅಡ್ಡಾಡಿ ಹೋದಂತ ಜಾಗ ಇದು, ಒಂದು ರಾತ್ರಿ ಮಲಗೆದ್ದು ಹೋಗ್ಯಾನ ಇಲ್ಲಿ, ಅದಕ್ಕೆ ದಂಡಕಾರಣ್ಯ ಅವಾಗೆಲ್ಲ ಇದು, ಅದಕ್ಕೆ ಇಲ್ಲಿ ನೀವು ರಾಮದೇವ್ರ ಸ್ಥಾಪನೆ ಮಾಡ್ರಿ ಅಂತೇಳಿ ಬ್ರಹ್ಮಾನಂದರಿಗೆ ಮತ್ತು ಇಲ್ಲಿ ಇರುವಂಥ ಇನಾಮದಾರಿಗೆ ಅಪ್ಪಣೆ ಕೊಟ್ಟರು. ಜಾಗ ತೋರಿಸಿದ್ದಕ್ಕೆ ಅಲ್ಲೇ ಎಲ್ಲರೂ ಕೂಡಿ ಭಕ್ತಿಯಿಂದ ಒಂದು ವರ್ಷದೊಳಗೆ ಒಂದು ಗುಡಿ ಕಟ್ಟಿದ್ರಿ ಅನ್ರಿ. ಆ ಪ್ರಕಾರ ರಾಮ, ಲಕ್ಷ್ಮಣ, ಸೀತಾ ಮತ್ತು ಹನುಮಂತೇವರು ಇವನ್ನ ಜೈಪುರದಿಂದ ತರಿಸಿದ್ರು ಮೂರ್ತಿನ ಅನ್ರಿ, ಜೈಪುರದಿಂದ ತರಿಸಿ ಇಲ್ಲೇ ಸ್ಥಾಪನೆ ಮಾಡಿದರು. ಬೆಳತಡಿ ಗ್ರಾಮದಿಂದ ಬೈರಾಪುರ ಗ್ರಾಮಕ್ಕೆ ಹೋಗುವಾಗ ಶ್ರೀರಾಮನ ತಂದೆ ದಶರಥ ಮಹಾರಾಜರು ಸಾವನ್ನಪ್ಪಿರುವ ಸುದ್ದಿ ತಿಳಿಯುತ್ತದೆ. ಬೈರಾಪುರದಲ್ಲಿ ಬಿಲ್ಲು ಹೊಡೆದು ನೀರು ತರಿಸಿದ್ರು ಎನ್ನುವುದು ಗೊತ್ತಾಗುತ್ತದೆ. ಮುಂದೆ ಕಿಷ್ಕಿಂದೆಗೆ ಹೋಗಿ ರಾಮೇಶ್ವರ ಮೂಲಕ ಲಂಕಾಗೆ ಹೋಗಿ ಸೀತೆಯನ್ನು ಕರೆದುಕೊಂಡು ಬಂದ ಇತಿಹಾಸವಿದೆ. ರಾಮ ಬಂದಿದ್ದು ಉಲ್ಲೇಖ ಅಂತ ಇಲ್ಲೇನೂ ಇಲ್ಲ ನಮ್ಮಲ್ಲಿ ಹಂಗ ನೋಡಿದ್ರ, ಆದ್ರೆ ಮುಂದಿನ ಊರು ನೋಡಿದಾಗ ನಮ್ಗೆ ಇಲ್ಲಿ ಬಂದು ಹೋಗಿದ್ದ ಅನ್ನೋದು ಒಂದು ಇದಾಗ್ತದೆ. ಅಂದ್ರೆ ದಂಡಕ ಪುರಾಣದಾಗ ಬರ್ತದೆ, ರಾಮಾಯಣದಾಗ ಬರ್ತದೆ, ರಾಮದೇವರು ಅಯೋಧ್ಯದಿಂದ ಸೀತಾನ ಅನ್ವೇಷಣೆ ಮಾಡ್ಕೋತ ಹೋಗೋ ಮುಂದೆ ದಂಡಕಾರಣ್ಯದಾಗ ಹಶ ಹೋದ ಅಂದ್ರೆ, ಇದು ಅಂದ್ರೆ ದಂಡಕಾರಣ್ಯ ಅಂದ್ರೆ ಇದು ಪ್ರದೇಶ ಅಂದ್ರೆ ಕಿಷ್ಕಿಂದ ತನಕನು, ಕಿಷ್ಕಿಂದಾದಾಗ ಹನುಮಂತ ದೇವ್ರನ್ನ ಭೇಟಿ ಆದ. ಬೆಳತಡಿಯಲ್ಲಿ ಶ್ರೀರಾಮರು ಒಂದು ದಿನ ವಾಸ್ತವ್ಯ ಹೂಡಿದ್ದ ಕಾರಣಕ್ಕೆ ಪುಣ್ಯ ಭೂಮಿಯಾಗಿದೆ. ಭಕ್ತರು ಈಗಲೂ ಬಂದು ಪೂಜೆ ಸಲ್ಲಿಸುತ್ತಾರೆ. ಬ್ರಹ್ಮಾನಂದರು ಶಾಸ್ತ್ರ ಪಂಡಿತರು, ಅವರು ಇಲ್ಲಿ ಬಂದಾಗ ಇಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡು, ರಾಮ ಇಲ್ಲಿ ಯುದ್ಧ ಹೋಗ್ಯಾನ, ರಾಮ ಮಂದಿರ ಸ್ಥಾಪನೆ ಮಾಡು ಅಂತೇಳಿ ಅವರು ಅವಾಗೇ ಭೂಮಿ ಪೂಜೆ ಮಾಡಿ ಬ್ರಹ್ಮ ಚೈತನ್ಯರಿಂದ ಪ್ರತಿಷ್ಠಾಪನೆ ಮಾಡಿದರು. ಈ ಸದ್ಯಕ್ಕೆ 127 ವರ್ಷ ಆಯಿತು. ತ್ರಿಕಾಲ ಪೂಜಾ ವಾಹನ ಉತ್ಸವ ಎಲ್ಲ ವ್ಯವಸ್ಥಿತ ನಡೆದಿದೆ. ಅಯೋಧ್ಯೆಯ ಸಂಭ್ರಮದಂತೆಯೇ ಬೆಳತಡಿಯಲ್ಲೂ ರಾಮನಾಮ ಜಪ. ಸಂತೋಷ್ ಕೊಣ್ಣೂರ, ನ್ಯೂಸ್ 18, ಗದಗ. ಅಯೋಧ್ಯೆ ಶ್ರೀರಾಮನ ಇತಿಹಾಸ, ಪುರಾಣ, ವಿವಾದ, ಕಾನೂನು ಸಮರ, ರಾಜಕೀಯ, ಹೀಗೆ ಅಯೋಧ್ಯೆಗೆ ಕುರಿತಂತಹ ಸಂಪೂರ್ಣ ಮಾಹಿತಿಯುಳ್ಳ ವಿಶೇಷ ಕಾರ್ಯಕ್ರಮಗಳು ಪ್ರತಿದಿನ ರಾತ್ರಿ 8:30 ಕ್ಕೆ ನಾನು